ಕೆಲಸ ಪರಮಾತ್ಮ ನೀನು ನಿನ್ನ ಈ ಭೂಲೋಕ ಬಿಟ್ಟು ನಿನ್ನ ಲೋಕಕ್ಕೆ ಹೋಗು ಅಂತ ವಿಷಯವನ್ನು ಮನವಿಯನ್ನು ಸಲ್ಲಿಸಬೇಕಾಗಿದೆ. ಯಾರ ಮೂಲಕ ಮನವಿಯನ್ನು ಸಲ್ಲಿಸಬೇಕು? ಅದಕ್ಕೆ ರುದ್ರದೇವರಿಗೆ ಆದೇಶ ಕೊಡ್ತಾರಂತೆ. ನೋಡಪ್ಪ, ನೀನು ಪರಮಾತ್ಮನಿಗೆ ಹೇಳು ಹೋಗು, ನಿನ್ನ ಲೋಕಕ್ಕೆ ನೀನು ಹೋಗು ಅಂತ ನೀನು ಮನವಿ ಮಾಡ್ಕೋ ಅಂತ ಆದೇಶವನ್ನು ರುದ್ರದೇವರಿಗೆ ಬ್ರಹ್ಮದೇವರು ಕೊಟ್ಟರು. ಸಂಪ್ರಾರ್ಥನೆ ಅಂತ ಹೇಳ್ತಾರೆ. ಸಂಪ್ರಾರ್ಥನೆ ಅಂದರೆ ಆಗ್ರಹಪೂರ್ವಕವಾದ ಪ್ರಾರ್ಥನೆ. ಏ ನೀನು ಹೋಗಲೇಬೇಕಪ್ಪ, ಇದು ನಮ್ಮ ಲೋಕಕ್ಕೆ ಮಹತ್ವ ಇಲ್ಲ, ನೀನು ಕೆಲಸ ಎಲ್ಲ ಆಯ್ತಲ್ಲ, ಏನು ಸ್ವಲ್ಪ ಹೋಗ್ಬೇಕಂತ ಇಷ್ಟೇ ಹೇಳೋದು. ಆಗ್ರಹಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಆ ಪ್ರಾರ್ಥನೆ ಮಾಡಲಿಕ್ಕೆ ತನ್ನ ಮಗನನ್ನು ಬ್ರಹ್ಮದೇವರು ಕಳಿಸಿದರು. ಅವನು ಬಂದು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಯಾಚೆ ಯಾಚೆ ಅಂತ ಸಾತ್ ಸಸಮೇತ ಯುಗಂ ಯಯಾಚೆ ಅಂದರೆ ಚತುರ್ಮುಖ. ಅವನೇನು ಮಾಡಿದ? ಅಲ್ಲಿ ರಾಮದೇವರ ಹತ್ರ ಬಂದದ್ದು ಕಾಲ ಅಂತಿದೆ. ಕಾಲ ತಾಪಸರೂಪೇಣ ರಾಜದ್ವಾರಂ ಉಪಾಗಮತ್ ಅಂತ ಉತ್ತರಕಾಂಡ. ಮಾಯಾ ಸಂಭಾವಿತೋ ವೀರ ಕಾಲ ಸರ್ವ ಸಮಾಹಾರ ಅಂತ ಕಾಲ ಬಂದ ಅಂತುಂಟು ರಾಮದೇವರ ಹತ್ರ. ಇಲ್ಲೇನಂತುಂಟೋ, ರುದ್ರದೇವರು ಬಂದು ಅಂತ ಆಚಾರ್ಯ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ಕಾಲ ಬಂದದ್ದು ಮಾತಾಡಲಿಕ್ಕೋಸ್ಕರ ಅಂತ. ಅದಕ್ಕೆ ಏಕಾಂತದಲ್ಲಿ ಅದಕ್ಕೆ ಕಾಲ ಎಂಬ ಶಬ್ದಕ್ಕೆ ಆಚಾರ ಅರ್ಥ ಮಾಡಿದರು. ರಾಮಾಯಣದಲ್ಲಿ ಬಂದಿರತಕ್ಕಂಥ ಕಾಲ ಶಬ್ದಕ್ಕೆ ಕಲಚ್ಛೇದನೆ, ಕಾಲ ಅಂದರೆ ಕಲಚ್ಛೇದನೆ. ಸರ್ವ ಸಂಹಾರ ಮಾಡ್ತಕ್ಕಂಥವ್ರು ಯಾರು? ಕಾಲ ಅಂದರೆ ಕಲಚ್ಛೇದನೆ, ಛೇದನ ಮಾಡೋರು, ಸಂಹಾರ ಮಾಡೋರು ಯಾರು? ರುದ್ರದೇವರು. ರುದ್ರದೇವರೇ ಕಾಲ. ಅದಕ್ಕೆ ಕಾಲ ಶಬ್ದಕ್ಕೆ ಅದೇ ಅರ್ಥ ಅಂತ ಓದ್ಲಿಕ್ಕೋತ್ರವೇ ಅಲ್ಲಿ ಇನ್ನಷ್ಟು ಅರ್ಥ ವಿವರಣೆ ಕೊಡುತ್ತೆ. ಸರ್ವ ಸಮಾಹಾರ, ಸರ್ವವನ್ನು ಸಮ್ಯಕ್ ಹರತಿ, ಆ ಸಮಂತಾದ ಹರತಿ ಸಂಹಾರ ಮಾಡ್ತಾನೆ ಅಂಥವನ್ನೇ ಗೌರವಿಸ್ಬೇಕು. ಚಿಕ್ಕವರು ಹೇಳಿದ್ದರೆ ಗೌರವಿಸಿಲ್ಲ ಅಂದರೆ ಅದು ದೊಡ್ಡ ದೋಷ ಏನಲ್ಲ. ಆದರೂ ಕೂಡ ಸದ್ಗುಣವಂತರು ಏನು ಮಾಡ್ತಾರೆ, ಚಿಕ್ಕವ ಏನು ಹೇಳಿದರೂ ಕೂಡ ಅವನ ಮೇಲೆ ಅನುಕಂಪದಿಂದ ಚಿಕ್ಕವನು ಹೇಳಿದ ಮಾತನ್ನು ಗೌರವಿಸ್ತಾರೆ. ಸಂಭಾವಯಂತಿ ಗುಣಿನ ತದಹಮ್ಯಾಚೆ, ದೊಡ್ಡವರು ಗುಣವಂತರು ಮಾಡ್ತಾರೆ. ನೀನು ಗುಣವಂತನಾದ್ರಿಂದಾಗಿ, ಗುಣಾಭಿರಾಮನಾದ್ರಿಂದಾಗಿ ನಾನು ಚಿಕ್ಕವ ನಿನ್ಕಿಂತ, ನಿನ್ನ ಮೊಮ್ಮಗ ಅಲ್ಪ, ನಾನು ಹೇಳಿದ್ರು ನೀನು ಗೌರವ ಕೊಡ್ತಿ, ಅದನ್ನು ಮನ್ನಿಸಿ ಎಂದು ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ತದಹಂ ಯಾಚೆ ಗಂತುಂ ಸ್ವಸದ್ಭ ನತಿಪೂರ್ವ ಮಿತೋ ಭವಂತಂ ಅಲ್ಲಿ ನಮಸ್ಕಾರ ಪೂರ್ವಕವಾಗಿ ಹೇಳ್ತೇನೆ, ನೀನು ನಿನ್ನ ಮನೆಗೆ ಹೋಗಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಶ್ಲೋಕದಲ್ಲಿ, ಆ ಹಿಂದಿನ ಶ್ಲೋಕದಲ್ಲಿ ದೇವತೆಗಳೆಲ್ಲ ತಮ್ಮ ಲೋಕಕ್ಕೆ ವೈಶಿಷ್ಟ್ಯ ಉಳಿಬೇಕು ಎಂಬ ಅಭಿಪ್ರಾಯಪಟ್ಟಿದ್ದಾರೆ. ಅದಕ್ಕೋಸ್ಕರ ನೀನು ನಿನ್ನ ಮನೆಗೆ ಹೋಗಬೇಕು ಅಂತ ಅರ್ಥಯಂತಿ ಅಂತುಂಟು, ಕಾಂಕ್ಷಮಾಣ ಅಂತುಂಟು. ಕಾಂಕ್ಷಂತಹ ಅಂತ ಸಾಮಾನ್ಯವಾಗಿ ಪರಸ್ಮೈಪದ ಕಾಂಕ್ಷತಿ, ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಯಹ ದೇವತಾಹ ಕಾಂಕ್ಷಂತಹ ಅಂತ ಆ ಧಾತು ಶತ್ರುಪ್ರತ್ಯಯ ಅಂತ. ಅಂದರೂ ಶತ್ರುಪ್ರತ್ಯಯ ಬರಬೇಕಾದ್ರೆ ಅದು ಯಾವ ಪರಸ್ಮೀಪದ, ಅದು ಪರಸ್ಮೀಪದದಲ್ಲಿದೆ ಆ ಧಾತು. ಮತ್ತೆ ಅರ್ಥಯಂತಿ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಅರ್ಥಯಂತೆ, ಅರ್ಥಯಂತಿ ಅರ್ಥಯತೆ, ಅರ್ಥಯತಿ ಅದು ಆತ್ಮನೇ ಪದ. ಅಲ್ಲಿ ಏನು ಮಾಡಿದ್ದಾರೆ, ಅರ್ಥಯಂತಿ ಅಂತ ಪರಸ್ಮೀಪದ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಎಲ್ಲಿ ಸಾಮಾನ್ಯ ಆತ್ಮ ಪರಸ್ಮೀಪದ ಕಡೆಯಲ್ಲಿ, ಪರಸ್ಮೀಪದ ಬರಬೇಕಾದ ಕಡೆಯಲ್ಲಿ ಆತ್ಮನೇ ಪದವನ್ನು ಹೇಳಿದ್ದಾರೆ ಕಾಂಕ್ಷಮಾಣ ಎಂಬಲ್ಲಿ. ಎಲ್ಲಿ ಪರಸ್ಮೀಪದ ಬರಬೇಕೋ ಅಲ್ಲಿ, ಅಲ್ಲ ಎಲ್ಲಿ ಆತ್ಮನೇ ಪದ ಬರಬೇಕೋ ಅಲ್ಲಿ ಪರಸ್ಮೀಪದ ಹೇಳಿದ್ದಾರೆ. ಕಾಂಕ್ಷಂತಹ ಅಂದರೆ ಪರಮಾತ್ಮನ ಗಮನವನ್ನು ವೈಶೇಷ್ಯಂ ಆತ್ಮ ಸದನಸ್ಯ ಕಾಂಕ್ಷಮಾಣ ಅಂದರೆ ಏನರ್ಥ ಆಯಿತು? ತಮ್ಮ ಲೋಕಕ್ಕೆ ವೈಶಿಷ್ಟ್ಯ ಬರಬೇಕು ಅಂತ ಅಭಿಲಾಷೆ ಪಟ್ಟರೆ ಅದು ಯಾರಿಗೆ ಪ್ರಯೋಜನ? ಪರಸ್ಮೀಪದ ಪ್ರಯೋಗ ಮಾಡಿದ್ದಾರಲ್ಲ ಇಲ್ಲಿ, ಯಾರಿಗೆ ಪ್ರಯೋಜನ? ಬೇರೆಯವರಿಗೆ ಅಂತ ಅರ್ಥ ಆಗತ್ತೆ. ಬೇರೆಯವರಿಗೆ ಅಂತ ಅರ್ಥ ಆಯ್ತಾ ಇಲ್ಲೋ? ಆದರೆ ಕಾಂಕ್ಷಂತ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಕಾಂಕ್ಷಂತ ಅಂತ ಹೇಳಿದ್ರೆ ಬೇರೆಯವರಿಗೆ ಅಂತ ಅರ್ಥ ಆಗುತ್ತೆ. ತಮ್ಮ ಲೋಕದ ವೈಶಿಷ್ಟ್ಯ ಏನಿದೆ ಆ ವೈಶಿಷ್ಟ್ಯವನ್ನು ಕಾಂಕ್ಷಮಾಣ ಅಂತ ಹೇಳಿದರೆ ಏನರ್ಥ ಆಗತ್ತೆ? ಕಾಂಕ್ಷಮಾಣ ಅಂತ ಹೇಳಿದ್ದಾರೆ, ಕಾಂಕ್ಷ ಏನಂತ ಹೇಳಿದ್ದಾರೆ? ಕಾಂಕ್ಷಂತ ಅಂತ ಹೇಳಿದ್ದಾರೆ, ಕಾಂಕ್ಷಮಾಣ ಅಂತ ಹೇಳಿದ್ದಾರೆ. ಕಾಂಕ್ಷಂತ ಅಂತ ಹೇಳಿದರೆ ಅವರು ಬೇರೆಯವರಿಗೆ ಅದರ ಪ್ರಯೋಜನ ಅಂತ ಅರ್ಥ ಆಗುತ್ತೆ. ಪರಸ್ಮೀಪದ ಪ್ರಯೋಗ ಮಾಡಿದರೆ ಕಾಂಕ್ಷ ಅಂತಂದರೆ ಪರಸ್ಮೀಪದ ಬಂದೇ ಶತ್ರುಪ್ರತ್ಯಯ ಬರೋದು. ಬೇರೆಯವರಿಗೆ
ಇವರು ಅಪೇಕ್ಷೆ ಪಟ್ಟಿದ್ದಕ್ಕೆ ಬೇರೆಯವರಿಗೆ ಪ್ರಯೋಜನ ಅಂತ ಅರ್ಥ ಆಗುತ್ತೆ. ಕಾಂಕ್ಷಮಾಣ ಅಂದರೆ ಆತ್ಮನೇ ಪದ ಹೇಳಿದಿಂದಾಗಿ ಆ ಅದನ್ನು ತಮ್ಮ ಲೋಕಕ್ಕೆ ವೈಶಿಷ್ಟ್ಯವನ್ನು ಅಪೇಕ್ಷೆ ಪಟ್ಟರೆ ಅದರ ಫಲ ಯಾರಿಗೆ? ಯಾರಿಗೆ ರೀ? ಅವರಿಗೆ, ದೇವತೆಗಳನ್ನ ಪರರಿಗೆಲ್ಲ. ಅದಕ್ಕೋಸ್ಕರ ಅಲ್ಲಿ ಏನು ಮಾಡಿದರು? ಕಾಂಕ್ಷ ಮಾಣ ಆತ್ಮಗಾಮಿ ಪರ. ಆಕಾಂಕ್ಷೆಯಿಂದ ಅವರಿಗೆ ಲಾಭವೇ ವಿನಃ ಪರರಿಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರು? ಆತ್ಮ ಪರಸ್ಮೇಯ ಪದವನ್ನು ಪ್ರಯೋಗ ಮಾಡಿದೇನೆ, ಕಾಂಕ್ಷಂತಹ ಅಂತ ಹೇಳಿದೇನೆ, ಕಾಂಕ್ಷಮಾಣಾಹ ಅಂತ ಹೇಳಿದರು. ಇನ್ನು ಅರ್ಥಯಂತೆ ಅಂತ ಮಾಡಬೇಕು. ನೀನು ನಿನ್ನ ಲೋಕಕ್ಕೆ ಹೋಗಬೇಕು ಅಂತ ಪ್ರಾರ್ಥೆಯಂತೆ ಪರಸ್ಮೈ ಪದ ಆತ್ಮನೇ ಪದ ಪ್ರಯೋಗ ಮಾಡಬೇಕು. ಆತ್ಮನೇ ಪದ ಪ್ರಯೋಗ ಮಾಡುವ ಬದಲು ಇಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ ಪರಸ್ಮೈ ಪದ ಪ್ರಯೋಗ ಇದೆ. ಸಾಮಾನ್ಯವಾಗಿ ವೈಯಾಕರಣದಲ್ಲಿ ಹಾಗೆ ಆ ಪರಸ್ಮೈ ಪದ ಪ್ರಯೋಗದಿಂದಾಗಿ ಈ ಪ್ರಾರ್ಥನೆಯಿಂದ ಯಾರಿಗೆ ಪ್ರಯೋಜನ? ದೇವರಿಗ? ಹಾಂ, ಬೇರೆಯವರಿಗೆ ಅಂದರೆ ಯಾರಿಗೆ? ದೇವತೆಗಳಿಗೆ. ಹೀಗೆ ವ್ಯತ್ಯಾಸ ಮಾಡುವ ಮೂಲಕ ಈ ರೀತಿಯಾಗಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಯತ್ ಕಾರ್ಯ ಸಾಧನ ಕೃತೆ ವಿಬುಧಾರ್ಥಿತಸ್ತ್ವಂ ಪ್ರಾದುಶ್ಚಕರ್ತ ನಿಜರೂಪಂ ಅಶೇಷಮೇವ. ಪರಮಾತ್ಮ ರಾವಣಾದಿಗಳನ್ನು ಸಂಹಾರ ಮಾಡಬೇಕು, ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಈ ದೃಷ್ಟಿಯಿಂದ ದೇವತೆಗಳೆಲ್ಲ ನಿನ್ನನ್ನು ಪ್ರಾರ್ಥನೆ ಮಾಡಿದರು. ನೀನು ಪ್ರಾದುರ್ಭವಿಸಿ ನಿಜರೂಪಂ ಅಶೇಷತಃ ಪ್ರಾದುಶ್ಚಕರ್ತ, ನೀನು ನಿನ್ನ ರೂಪವನ್ನು ಪ್ರಕಟಪಡಿಸಿ ಮಾಡಬೇಕಾದ ಎಲ್ಲ ಕಾರ್ಯವನ್ನು ಕೂಡ ನೀನು ಸಾಧನೆ ಮಾಡಿದೆ. ಇನ್ನು ಮಾಡಬೇಕಾದದ್ದು ಯಾವುದೂ ಇಲ್ಲ. ತದಿತಃ ಆ ಕಾರಣದಿಂದ ನಿನ್ನ ಮನೆಗೆ ಬೇಗ ಹೋಗು, ದೇವತೆಗಳು ಇದರಿಂದ ಸಂತೋಷ ಆಗುತ್ತೆ. ವಿಭುದೇಶ ಹರ್ಷಂ ವಿಭುದೇಶ ಕುರುವನ್. ಅದು ನೀನು ಮಾಡಿದ ದೇವತೆಗಳ ಏನು ಸಂತೋಷ ಆಗುತ್ತೆ? ಯಾಕೆ? ನಮ್ಮ ಲೋಕಕ್ಕೆ ವೈಶಿಷ್ಟ್ಯ ಬಂತಲ್ಲ ಅಂತ ಸಂತೋಷ ಆಗುತ್ತೆ. ಅದಕ್ಕೆ ನೀನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡರ್ಥ. ನಿಜರೂಪಂ ಪ್ರಾತಶ್ಚಕರ್ಥ, ಅಶೇಷಂ ನಿಜರೂಪಂ. ಅಲ್ಲಿ ಒಂದು ರಾಮಾವತಾರ ಎಲ್ಲ ಅರ್ಧ ಅವತಾರ, ಕೃಷ್ಣಸ್ತು ಭಗವಾನ್ ಸ್ವಯಂ. ಅದು ಕೆಲವರು ಹಾಗೆ ಅರ್ಥ ಮಾಡ್ತಾರೆ. ಅದಕ್ಕೆ ಏತೇ ಸ್ವಾಂಶಕಲಾಹ ಪುಂಸಃ, ಕೃಷ್ಣಸ್ತು ಭಗವಾನ್ ಸ್ವಯಂ. ಭಾಗವತಕ್ಕೆ ಅರ್ಥ ಮಾಡುವಾಗ ಕೃಷ್ಣ ಮಾತ್ರ ಪೂರ್ಣಾವತಾರ, ಉಳಿದೆಲ್ಲ ಅರ್ಧಾವತಾರ ಅಂಶ, ಅರ್ಧಂಬರ್ಧಾವತಾರ ಅಂತ. ಅದಕ್ಕೆ ಈ ನಿಜರೂಪಕ್ಕೂ ಅದನ್ನು ಅನ್ವಯ ಮಾಡ್ಕೊಳ್ಬೇಕು. ಅಶೇಷಂ ನಿಜರೂಪಂ, ಅಶೇಷಮೇವ ನಿಜರೂಪಂ. ಅಶೇಷ ಅಂದರೆ ಪರಿಪೂರ್ಣವಾದ ರೂಪ, ನಿನ್ನ ರಾಮರೂಪ ಕೂಡ ಅದ ಅರ್ಧಾವತಾರ, ಅಪೂರ್ಣಾವತಾರ ಅಲ್ಲ. ಮತ್ತೆ ಅಶೇಷಮದು ಅಶೇಷ ಕಾರ್ಯಂ ಸಾಧಿತಂ, ಅಲ್ಲಿಗೂ ಅನ್ವಯ. ಓ ಇತ್ಯುವಾಚ ಭಗವಾನ್. ಓಕೆ ಅಂತೇಳಿ ಈಗ ಅಲ್ಲಿ ಏನು ಹೇಳ್ತಾರೆ ಹೇಳಿ? ಏನಾದರೂ ಮಾತಾಡಿದರೆ ಅಂಗೀಕಾರಕ್ಕೆ ಏನು ಹೇಳ್ತಾರೆ? ಓಕೆ ಓಕೆ ಕೇ ಹೋಗಿ ಮಮ್ ಬಂದಿದೆ ಅಷ್ಟೇ. ಓ ಆಯಿತು ಅಂತ ಅಂಗೀಕಾರ ಸೂಚಕವಾದ ಶಬ್ದ. ಓಂ ಇತ್ಯುವಾಚ ಭಗವಾನ್ ತತಶೇಷಮೇವ. ಯಾಕೆಂದರೆ ಇದು ಓಂ, ಈ ಕಾರ್ಯಾರಂಭಕ್ಕೆ ಓಂ. ಈಗ ವೈಕುಂಠ ಪ್ರಯಾಣ, ವೈಕುಂಠಕ್ಕೆ ಇವನು ಮಾತ್ರ ಪ್ರಯಾಣ ಬೆಳೆಸೋದಲ್ಲ, ಇದ್ದವರು ಸಜ್ಜೀವರೆಲ್ಲ ಒಟ್ಟಿಗೆ ಪ್ರಯಾಣ ಬೆಳೆಸ್ತಾರೆ. ಅದಕ್ಕೆ ಪರಮ ಮಂಗಲವಾದ ಪ್ರಯಾಣ, ಆದ್ದರಿಂದಾಗಿ ಎಲ್ಲರಿಗೂ ಪರಮ ಮಂಗಲ ಆಗಲಿ ಎಂಬ ದೃಷ್ಟಿಯಿಂದ ಓಂ ಅಂತ ತನ್ನ ಮಂಗಲವಾಚಕವಾದ ತನ್ನ ಸ್ವರೂಪವನ್ನು ಹೇಳ್ತಕ್ಕಂಥ ಓಂ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಇದು ಯಾವುದಕ್ಕೆ? ಒಂದು ವೇದಘೋಷ, ಶುಭಾರಂಭ. ವೇದಘೋಷ ಯಾವುದಕ್ಕೆ? ಮೋಕ್ಷಕ್ಕೆ ಹೋಗ್ಲಿಕ್ಕೆ, ಮೋಕ್ಷ ಯಾತ್ರೆಗೆ ಒಂದು ಶುಭಾರಂಭದ ಘೋಷ ವೇದಘೋಷ. ಓಂ ಅಂತ ಎಲ್ಲದನ್ನು ರಹಸ್ಯದಲ್ಲಿ ಕೇಳಿದ್ದಾರೆ. ಏಕಾಂತದಲ್ಲಿ ಮಹಾರುದ್ರ ದೇವರಿಂದ ಮಾತುಕತೆ ನಡೆದಿದೆ. ಆವಾಗ ಅದೇ ಸಂದರ್ಭ ಮೀಟಿಂಗ್ ಆಗ್ತಾ ಇದೆ ಏಕಾಂತದಲ್ಲಿ. ರುದ್ರದೇವರು ಇನ್ನೊಂದು ಅಪರಾವತಾರ ಬಂತು, ಒಂದು ಅವತಾರ ಬಂದಿದೆ ಅದು. ಅಲ್ಲಿಯೂ ಕೆಲವರು ಹೇಳ್ತಾರೆ ರುದ್ರದೇವರು ಬರುವಾಗಲೂ ಕೂಡ ಮುನಿ ರೂಪದಲ್ಲೇ ಬಂದರು ಅಂತ ಮಾತಿದೆ. ಯಾಕೆಂದರೆ ನಾನು ಆಗ ಹೇಳಿದ್ದೇನೆ ಕಾಲಸ್ಥಾಪಸ್ವರೂಪೇಣ ರಾಜದ್ವಾರಂ ಉಪಾಗಮತ ಅಂತ. ಅದು ದ್ವಂದ್ವಾರ್ಥ. ಕಾಲ ಅಂದರೆ ರುದ್ರದೇವರು ಮೂಲ ರೂಪದಲ್ಲಿ ತಾಪಸ್ವರೂಪದಿಂದ ಬಂದಿದ್ದಾರೆ, ಅವರು ಇನ್ನೊಂದು ರೂಪ ಉಂಟಲ್ಲ ದುರ್ವಾಸಂತ ತಾಪಸನೇ. ಹಾಗೆ ಎರಡು ಅರ್ಥವೂ ಮಾಡಲಿಕ್ಕೆ ಬರುತ್ತೆ. ಒಂದು ಸಹಜ ರೂಪ, ಸಹಜ ಮುನಿ ರೂಪ ಅಲ್ಲ, ಒಂದು ಕೃತಕ ರೂಪ, ಇನ್ನೊಂದು ಸಹಜ. ಅವತಾರದ ಮುನಿ ರೂಪ ಸಹಜ, ಅದು ಕೃತಕ. ಹಾಗೆ ಕೃತಕವಾದ ಮುನಿವೇಷದಿಂದ ಯಾರು ಬಂದರು? ಮೂಲ ರೂಪ ರುದ್ರದೇವರು ಬಂದರು. ಸಹಜವಾದ ಮುನಿವೇಷದಿಂದ ರುದ್ರದೇವರೇ ಅಪರಾವತಾರ ಅಂತ ದುರ್ವಾಸರು. ಹಾಗೂ ಅರ್ಥ ಮಾಡಲಿಕ್ಕೆ ಬರುತ್ತೆ. ಅಲ್ಲಿ ಏನಾಯಿತು ಅಂದರೆ ಆ ಸಂದರ್ಭದಲ್ಲೇನೆ ರುದ್ರದೇವರು ಹನ್ನೊಂದು ಅಪರಾವತಾರ ದುರ್ವಾಸರು ಅಂತ. ಯಾಕ್ರೀ
ಅವರಿಗೆ ದೂರ್ವಾಸರು ಅಂತ ಹೆಸರು. ಸುದುಃಖವಾಸ ನಾಮಕ ಅಂತ ಹೇಳ್ತಾರೆ ಆಚಾರ್ಯರು ಕೂಡ. ಸುದುಃಖವಾಸ ನಾಮಕಂ ಅಂತ ಅರ್ಥ ಏನು? ಅವ್ರ ಹತ್ರ ವಾಸ ಮಾಡೋದು ಭಾಳ ಕಷ್ಟ. ಕೂತಲ್ಲಿ ನಿಂತಲ್ಲಿ ಕೋಪಗೊಳ್ತಾರೆ, ಶಾಪ ಕೊಟ್ಬಿಡ್ತಾರೆ. ಅವ್ರ ಹತ್ರ ಅವರು ಸಹವಾಸವೇ ಕಷ್ಟ ಅಂತ. ಯಸ್ಯ ಸಹವಾಸ ಏನ ಸಾಕಂ ವಾಸ ಏನ ಸಹವಾಸ ದುಃಖಕರ, ಅದು ದುಃಖ, ಭಾಳ ದುಃಖ ಅವ್ರ ಸಹವಾಸ. ಕೂತಲ್ಲಿ ನಿಂತಲ್ಲಿ ಏನು ಮಾಡ್ತಾರೆ, ಹೆಚ್ಚು ಕಡಿಮೆ ಆದರೆ ಶಾಪವೇ ಕೊಟ್ಬಿಡ್ತಾರೆ, ಮಹಾಕೋಪಿಷ್ಠ. ಅದಕ್ಕೆ ದುಷ್ಕರ ವಾಸ ಎಸ್ ಅಸ್ಯ ದುರ್ವಾಸ. ಅವರು ಬಂದು ಅವರು ಬಂದು, ಏ ರಾಮ ಹಸಿವೆ ಆಗ್ತಾ ಇದೆಯೋ, ಹಸಿವೆ ಆಗ್ತಾ ಇದೆ, ಅಸಕೃತ್ ಬ್ರವಾಣ, ಹಸಿವು ಹಸಿವು ಹಸಿವು, ಒಂದು ಸತಿ ಹೇಳಲಿಲ್ಲ, ಸಿಕ್ಕಾಪಡಿ ಸತಿ ಹೇಳಿದೆ, ಹಸಿವು ಹಸಿವು ಹಸಿವು, ತಡ್ಕೊಳಿಕ್ ಆಗ್ತಾ ಇಲ್ಲ, ಮಾಂ ಬೋದೆ ಊಟ ಮಾಡಿಸ್ ನನಗೆ. ಆದ್ರೆ ಮತ್ತೆ ಅವ್ರದ್ದು ಕಂಡೀಷನ್ ಒಂದು ಬೇರೆ, ಸಿದ್ಧಂ ನದೇಯಂ, ಏಯ್ ತಯಾರಾದದ್ದಾಗೋದಿಲ್ಲ ತಂಗಳಾದ. ಸಾಧ್ಯಮಪಿ ನಾನು ಹೇಳಿದ್ದಂತೆ ತಯಾರು ಮಾಡಿದ್ದು ಆಗುತ್ತಿಲ್ಲ, ಟೂ ಲೇಟ್, ವಿಳಂಬ ಆಗತ್ತೆ. ಹಿಂದಿದ್ದು ಮಾಡಿಟ್ರೆ ತಂಗಳ, ಅದಾಗೋಲ್ಲ. ನಾನು ಹೇಳಿದ್ದಂತೆ ಮಾಡ್ಲಿಕ್ಕೆ ಶುರು ಮಾಡು, ಲೇಟ್ ಆಗುತ್ತೆ ನನಗೆ, ಫಾಸ್ಟ್ ಬಿಡ್ಬೇಕು, ಇದನ್ನು ಕೊಡು ಅಂತ ಹೇಳ. ಅಂದರೆ ಈ ರೀತಿಯ ಇದು ದುರ್ವಾಸರು ಹಾಗೆ ಹೇಳ್ಕೊಂಡು ಬಂದಿದ್ರು, ನಾನು ಕೇಳಿದ ಭಿಕ್ಷೆಯನ್ನು ಯಾರೂ ಕೊಡ್ಲಿಕ್ಕೆ ಸಮರ್ಥರಲ್ಲ. ಕಶ್ಚಿನ್ ಮೇ ಅರ್ಥಿತಂ ಅರ್ಥಿತ ವರಂ ಪ್ರತಿದಾತು ಮೀಶಃ, ನಾನು ಹೇಳಿದ ರೀತಿಯಲ್ಲಿ ಕೊಡಲಿಕ್ಕೆ ಭೋಜನ ಮಾಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಖಂಡಿತ ಅಂತ ಪ್ರತಿಜ್ಞೆ ಮಾಡಿದ್ರೆ ಬಂದಿದ್ರು. ಈ ಪ್ರತಿಜ್ಞೆಯನ್ನು ವಿಫಲಗೊಳಿಸಬೇಕು ರಾಮದೇವರು. ಯಾರೂ ಮಾಡಲಿಕ್ಕೆ ಸಾಧ್ಯದ ದುರ್ವಾಸರ ಭಿಕ್ಷೆಯನ್ನು ರಾಮದೇವರು ಮಾಡಿಸಿ ಅವನು ಸಂತೋಷಪಡಿಸಿದರು ಎಂಬ ಕೀರ್ತಿ ಬರಬೇಕು. ಇದು ಲಕ್ಷ್ಮಣನ ಮುಂದೆ ಉದ್ದೇಶ ಇದೆ. ಅದಕ್ಕೆ ಏಕಾಂತದಲ್ಲಿ ಮೀಟಿಂಗ್ ಮಾಡುವಾಗ ರುದ್ರದೇವರ ಜೊತೆಗೆ ಮಾತಾಡುವಾಗ ದ್ವಾರದಲ್ಲಿ ಹೇಳಿದ್ದಾರೆ, ಯಾರು ಒಳಗೆ ಬಿಡಬೇಡ, ನೀನು ಒಳಗೆ ಬಿಟ್ಟರೆ ನಿನ್ನ ಕೊಂದಾಗ್ತೇನೆ ಅಂತ ಆದೇಶ ಕೊಟ್ಟಿದ್ದರು. ಆದರೂ ಮೀಟಿಂಗ್ ಆಗುವಾಗ ಒಳಗೆ ಬಿಟ್ಟರು ಅವರು. ರುದ್ರದೇವರು ಮತ್ತು ರಾಮದೇವರು ಒಳಗಿಂದ ರಹಸ್ಯ ಮಾತುಕತೆ ನಡೆಸುವಾಗ ಈ ದುರ್ವಾಸ ಬಂದು ಕೇಳಿದ್ದಕ್ಕೆ ಬಿಟ್ಟೇ ಬಿಟ್ಟು ಲಕ್ಷ್ಮಣ ಬಿಟ್ಟ. ಯಾಕೆ ಇಲ್ಲಂದ್ರೆ ರಾಮದೇವರಿಗೆ ಕೀರ್ತಿ ಬರುತ್ತೆ, ಈ ಯಾಕೆಂದ್ರೆ ಇಲ್ಲಂದ್ರೆ ರಾಮದೇವರಿಗೆ ಅಪಕೀರ್ತಿ ಬರುತ್ತೆ. ಈ ಬ್ರಾಹ್ಮಣ ಅದು ದುರ್ವಾಸರು ಏನು ಮಾಡಿದ್ರೆ ಬಿಡಲಿಲ್ಲ ಅಂತ ಆದರೆ ರಾಮದೇವರು ನನಗೆ ಭೇಟಿಯೇ ಕೊಡಲಿಲ್ಲ, ಅಂದರೆ ನಾನು ಕೇಳಿದ ಭಿಕ್ಷೆ ಮಾಡಲಿಕ್ಕಾಗಿಲ್ಲ ಅದಕ್ಕೆ ನನಗೆ ಭೇಟಿಯೇ ಕೊಡಲಿಲ್ಲ. ಅವನು ಹೀಗೆ ನನಗೆ ಮಾತು ಆಡ್ತಿಲ್ಲ, ಮುಖವೂ ತೋರಿಸಿಲ್ಲ, ಮತ್ತೇನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ, ದೇವರಿಗೆ ಅಪಕೀರ್ತಿ ಬರಬಾರ್ದು. ಮತ್ತೇನು ಬರಬೇಕು, ಇವನಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಆಗ ರಾಮದೇವರನ್ನ ಪ್ರತಿ ಇವನ ಹೇಳಿದ ಬೇಡಿಕೆಯನ್ನು ಈಡೇರಿಸಬೇಕು. ಅದರಿಂದಾಗಿ ನನ್ನನ್ನು ಸಂತೋಷಪಡಲಿಕ್ಕೆ ನಾನು ಹೇಳಿದ ಹೇಳಿದ ಭಿಕ್ಷೆಯನ್ನು ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬ ಅವನ ಪ್ರತಿಜ್ಞೆ ಭಂಗ ಆಗಬೇಕು. ಯಾರೂ ಅದನ್ನು ಈಡೇರಿಸಲಿಕ್ಕಾದ ಪ್ರತಿಜ್ಞೆಯನ್ನು ಬೇಡಿಕೆಯನ್ನು ಪರಮಾತ್ಮ ಈಡೇರಿಸಿದ ಅಂತ ರಾಮದೇವರಿಗೆ ಕೀರ್ತಿ ಬರಬೇಕು. ನಾನು ಸತ್ತೋದ್ರೂ ಚಿಂತೆ ಇಲ್ಲ ರಾಮದೇವರಿಂದ, ರಾಮದೇವರಿಗೆ ಕೀರ್ತಿ ಬರಬೇಕು, ಇದರಿಂದ ನನಗೆ ರಾಮದೇವರು ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಅವರು ಬಿಟ್ಟರು ಅಂತ ಮಾತು ಬರುತ್ತೆ. ಆಗ ಇವರು ಏನು ಮಾಡಿದ್ರು, ಅವರು ಏನು ಹೇಳಿದ್ದು, ನಾನು ಹೇಳಿದ ನಂತರ ಮಾಡಿದ್ದಾಗೋದಿಲ್ಲಲ್ವ, ಸಾಧ್ಯ ಅಂದರೆ ನಾವು ಹೇಳಿದ್ದಂಥ ತಯಾರು ಮಾಡಿದ್ದಾಗೋದಿಲ್ಲ. ಅಷ್ಟೇ ತಾನೇ, ಹಿಂದೆ ಮಾಡಿದ್ದಾಗುವುದಿಲ್ಲ, ಹೇಳಿದ್ದಂಥ ತಯಾರು ಮಾಡಿದ್ದೇ ಆಗುವುದಿಲ್ಲ. ಆಗ ಹೇಳ್ತಾರೆ, ಶುತ್ವಾಸ್ಯ ವಾಕ್ ಸಮಯ ಜಾತ ಮರುಸ್ವಹಸ್ತ. ಆಗ ನಿಮಗೆ ಏನು ಐಟಮ್ ಬೇಕು ಕೇಳಬೇಕು ಬಿಡು, ನಿಮಗೇನು ಬೇಕು ಹೇಳ್ರಿ. ವಾಕ್ ಸಮಯ, ವಾಕ್ ಸಮಯ ಅಂದರೆ ಅವರು ಇನ್ನು ಆಗ ಅವ್ರು ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ನನಗೆ ಅದು ಬೇಕು ಇದು ಬೇಕು ಅಂತ ಐಟಮ್ ಹೇಳ್ತಾ ಇದ್ದಾರಷ್ಟೇ, ಹೇಳಿ ಪೂರ್ಣ ಮುಗಿಸಿಲ್ಲ. ಅವ್ರು ಹೇಳ್ತಾ ಹೇಳ್ತಾ ಇರುವಾಗ ಫಾಸ್ಟ್ ಫುಡ್ ತಯಾರಾಯ್ತು. ರಾಮದೇವರ ತನ್ನ ಅಮೃತ ಹಸ್ತದಿಂದ ತಯಾರು ಮಾಡಿಬಿಟ್ರಿ, ಊಟ ಮಾಡಿಸ್ತಾರೆ ರಾಮದೇವರು. ಬೆಳಿಗ್ಗೆ ಬಂದಿತ್ತು, ಮಾಲೆ ಕೊಟ್ಟವರಿಗೆಲ್ಲ ಊಟ ಮಾಡಿಸಿದ್ರು ಅಂತ ಹಸಿವು. ಹಾಗೆ ರಾಮದೇವರಿಗೆ ಫಾಸ್ಟ್ ಫುಡ್ ಏನು, ಚತುರ್ಗಣಂ ನಾಲ್ಕು ಥರದ ಅನ್ನವನ್ನು ಸೃಷ್ಟಿ ಮಾಡಿದ್ದಾರೆ, ಭಕ್ಷ ಭೋಜ್ಯ ಲೇಹ್ಯ ಚಷ್ಯ, ನಾಲ್ಕು ಥರದ ಅನ್ನ. ಅಂದರೆ ನಾವು ಸ್ವೀಕಾರ ಮಾಡ್ತಕ್ಕಂಥ ಆಹಾರದಲ್ಲಿ ನಾಲ್ಕು ಪ್ರಭೇದ ಇದೆ, ಭಕ್ಷ ಭೋಜ್ಯ ಲೇಹ್ಯ ಚೋಷ್ಯ. ಭಕ್ಷ ಭಕ್ಷ ಅಂತ ಗೊತ್ತುಂಟಲ್ಲ ನಿಮಗೆ, ಏನ್ರಿ ಭಕ್ಷ ಅಂದರೆ ಗೊತ್ತಿಲ್ವಾ, ಹೋಳಿಗೆ ಗೀಳಿಗೆ ಎಲ್ಲ ಅದು ಭಕ್ಷ, ಎಲ್ಲ ಗೊತ್ತಿಲ್ಲ. ಭೋಜ್ಯ ಅಂದರೆ ಏನು, ಸಾರು ಗೀರು ಹುಳಿ ಚಟ್ನಿ ಬಜ್ಜಿ ಇದೆಲ್ಲ ಸೇರಿಸ್ಕೊಂಡು ಅನ್ನ ಊಟ ಮಾಡ್ತೇವೆ, ಅದು ಅದು ಭೋಜ್ಯ, ಭಕ್ಷ ಭೋಜ್ಯ. ಲೇಹ್ಯ ಚೋಷ್ಯ,
ಲೇಹ್ಯ ಅಂದರೆ ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ಚ ಯಾವುದು ಜಂತುಪ್ಪ ಗಿಣುಪ್ಪ ಇದೆಲ್ಲ ನಾಲಿಗೆ ವಿಶೇಷವಾಗಿ ನಾಲಿಗೆ ಸಹಕಾರದಿಂದ ನೆಕ್ಕಿ ನೆಕ್ಕಿ ಊಟ ಮಾಡ್ತೀವಲ್ಲ ಅದು ಲೇಹ್ಯ. ಚೋಷ್ಯ ಅಂದರೆ ಏನು? ಹಲ್ಲಿನ ವಿಶೇಷ ಸಹಾಯದಿಂದ, ಚಕ್ಕುಲಿ ಗಿಕ್ಕುಲಿ ಕಬ್ಬು ಗಿಬ್ಬು ಹಲ್ಲಿನ ವಿಶೇಷ ಸಹಕಾರದಿಂದ ನಾವು ಏನು ಆಸ್ವಾದನೆ ಮಾಡ್ತೇವೆ ಚಕ್ಕುಲಿ ಗಿಕ್ಕುಲಿ, ಅದು ಚೋಷ. ಅದು ಪೇಯ ಅಂತ ಒಂದು ಪಾಠ ಇದೆ, ಪೇಯ ಅಂತ ಅದು ದ್ರವ ಪದಾರ್ಥ. ಈಗ ನಾಲ್ಕು ಥರದ ಫಾಸ್ಟ್ ಫುಡ್ ತಯಾರು ಮಾಡಿ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನು ಇನ್ನು ಹೇಳಿ ಮುಗಿಸಿಲ್ಲ. ತಕ್ಷಣವೇ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಅದನ್ನು ಸೃಷ್ಟಿ ಮಾಡಿ ಏನದು ಚತುರ್ವಿಧವಾದ ಅನ್ನ ಷಡ್ರಸೋಪೇತವಾದದ್ದು, ಅದೇ ಅರ್ಥ. ಹಾಗಲ್ಲ, ಯಾವ್ದ್ರಿ ಉತ್ಕರ್ಷ ಉತ್ಕರ್ಷ ಪ್ರಯೋಜಕೋ ಧರ್ಮ ಗುಣ, ಸರಿ ತಿಳ್ಕೊಳ್ಳಿ. ಭೋಜನದಲ್ಲಿ ಉತ್ಕರ್ಷ ಪ್ರಯೋಜಕವಾದಂತಹದ್ದು ಯಾವುದೇ ಪದಾರ್ಥ ಇದ್ರೆ ಅದನ್ನು ಗುಣ ಅಂತೇಳಿ ಪ್ರಸಂಗಕ್ಕನುಗುಣವಾಗಿ ಮಾಡಬೇಕು. ಅರ್ಥ ಆಯ್ತಾ? ಭೋಜನದಲ್ಲಿ ಒಂದು ಊಟದಲ್ಲಿ ಕೇವಲ ಭಕ್ಷ್ಯ ಹಾಕಿದರೆ ಏ ಬಟ್ ಸಂತೋಷ ಆಗುತ್ತೆ ನಿಮಗೆ, ಅದು ಉತ್ಕೃಷ್ಟನ? ಕೇವಲ ಭಕ್ಷ್ಯವೇ ಬಡಿಸೋದು ತಿನ್ನಿ ಅಂತ ಮೊದಲು ಎತ್ಕೊಳ್ತಾನೆ, ಅಲ್ಲಿ ಕರ್ಕತ್ತದ್ರೆ ಹಾಗೆ ಮಾಡ್ತಾನೆ, ಬೆಳಿಗ್ಗೆ ಎದ್ದ ತಕ್ಷಣ ಜಿಲೇಬಿ ಬಡಿಸೋದು, ಇಡ್ಲಿ ಹಾಕೋದು ದೋಸೆಗೆ ಇಡ್ಲಿ ಏನು ಕೇಳಬೇಡ, ಸಾಂಬಾರಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣವೇ ಜಿಲೇಬಿ. ಅದು ಕೇವಲ ನಿಮಗೆ ಊಟಕ್ಕೆ ಕರೆದು ಕೇವಲ ಬಡಿಸಿದ್ರೆ ಭಕ್ಷ್ಯವನ್ನು ಭೋಜನ ಉತ್ಕೃಷ್ಟವಾಗಿತ್ತು ಅನ್ನೋ ಎಲ್ಲ ಸಾರಿಲ್ಲ, ಅದನ್ನು ನೀವು ಉತ್ಕೃಷ್ಟ ಅಂತ ಕರಿತೀರಾ? ಸತ್ಯ ಹೇಳಿ, ವೆರೈಟಿ ಇರಬೇಕೋ ಬೇಡವೇ? ಆ ವೆರೈಟಿಯೇ ಕೂಡ ನಾನು ಕೇಳಿ ನಾನು ಅರ್ಥ ಮಾಡಿ ಆಯ್ತು. ಹಾಗೆ ಹಾಗೆ ಅರ್ಥ ಆಗೋದಿಲ್ಲ, ಅದು ಹೇಗೆ ಅರ್ಥ ಆಗುತ್ತೆ ಆ ರೀತಿಯಾಗಿ? ನಾಲ್ಕು ಪಟ್ಟು ಜಾಸ್ತಿ ಆಗಿ ತಿನ್ನಬೇಕು, ಅವರು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಅದು ಸರಸ ಅಲ್ಲ. ಹಾಗರ್ಥ ಅಲ್ಲ, ಚೆನ್ನಾಗಿ ಭೋಜನದಲ್ಲಿ ಕ್ವಾಲಿಟಿ ಹೇಗೆ, ಕ್ವಾಂಟಿಟಿ ಮುಖ್ಯವೋ ಕ್ವಾಲಿಟಿ ಮುಖ್ಯ, ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿ ಮಾತ್ರ ಅಲ್ಲ. ರಾಮದೇವರು ಒಂದೇ ಥರದ್ದು ನಾಲ್ಕು ಪಟ್ಟು ಜಾಸ್ತಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು ಸರಸನೋ ಹೇಗೆ ಎಷ್ಟು ಚತುರ್ವಿಧವಾದ ಅನ್ನ ಎಂಬುದು ಬಹಳ ಪ್ರಸಿದ್ಧ, ಅದು ಉತ್ಕರ್ಷ ಪ್ರಯೋಜಕವಾದಂತಹದ್ದು, ಅದನ್ನೇ ಇಟ್ಕೊಳ್ಬೇಕು. ಉತ್ಕರ್ಷ ಪ್ರಯೋಜಕವಾದ್ದು ಯಾವುದೋ ಅದು ತಗೊಳ್ಬೇಕು. ಅದರಿಂದಾಗಿ ಅದೇ ಹೇಳ್ತಾರೆ ಇಲ್ಲಿ ಟಿಪ್ಪಣಿಕಾರರು ಅದನ್ನು ಬರೆದಿದ್ದಾರೆ ಗುಣ ಎಂಬುದಕ್ಕೆ. ಭೋಜನೇಶು ಉತ್ಕರ್ಷ ಪ್ರಯೋಜಕೋ ಪದಾರ್ಥ ಕಹ ವರ್ತತೆ ಸ ಗುಣ ಇತ್ಯುಚ್ಯತೆ. ಭೋಜನದಲ್ಲಿ ಗುಣವೇ, ನಾನಾ ಥರದ ಪದಾರ್ಥ ಇದೆ ನೋಡಿ, ಕೇವಲ ಭಕ್ಷ ಹಾಕಿದರೂ ಉಪಯೋಗ ಇಲ್ಲ, ಕೇವಲ ಅನ್ನ ಸಾರ ಮಾತ್ರ ಹಾಕಿದ್ರಿ ಮಂಗಳ ಮಾಡಿದ್ರು ಅನ್ನ ಸಾರ ಹಾಕಿ ನಮ್ಮನ್ನು ಕಳಿಸಿಬಿಟ್ರು ಅಂತ ಎಲ್ಲರೂ ನಿಂದೆ ಮಾಡ್ತಾರೆ. ಏನ್ರಿ ಒಂದು ಸಾರೆ ಹುಳಿ ಏನಿಲ್ಲರಿ, ಸುಮ್ಮನೆ ಇದು ಮಾಡಿ ಹಾಕಿ ಬಿಟ್ಬಿಟ್ರು ಒಂದು ಸ್ವಲ್ಪ ಅಂತ ಹೇಳಿಬಿಟ್ರು, ಅದು ಇಷ್ಟ ಏನ್ರಿ? ಅದು ಹೌದಲ್ಲ, ಅದನ್ನು ಹೇಳ್ತಾ ಇದ್ದಾರಲ್ಲ, ಮೊಸರನ್ನು ಹಾಕಿ ಕಳಿಸಿದ್ರು ಅಥವಾ ಇನ್ನೇನು ಹುಗ್ಗಿ, ಈಗ ಹುಗ್ಗಿ ಮಾಡ್ತಾರೋ ಇಲ್ಲ, ಏ ಹುಗ್ಗಿಯಲ್ಲಿ ಮುಗಿಸಿಬಿಟ್ರಿಯಲ್ಲ ಹಾಗೆ ಬಿಡುತ್ತೆ. ಹಾಗೆ ಮತ್ತೆ ಏನು ಒಳ್ಳೆ ಚಕ್ಕುಲಿ ಗುಕ್ಕುಲಿ ಇದೆಲ್ಲ ಇಲ್ಲಾಂದರೆ ಸ್ವಾರಸ್ಯ ಇಲ್ಲ. ಎಲ್ಲ ಐಟಮ್ ಇತ್ತರೆ, ಎಲ್ಲ ಥರದ ಐಟಮ್ ಇತ್ತಂದರೆ ಆವಾಗ ಅದು ಒಳ್ಳೆ ಭೋಜನ ಅಂತ. ಎಲ್ಲ ಐಟಮ್ ಇರಬೇಕು ಭೋಜನದಲ್ಲಿ, ಆಗ ಅದು ಭೋಜನ ಉತ್ಕರ್ಷ ಪ್ರಯೋಜಕವಾದ ಪದಾರ್ಥ ಆಗುತ್ತೆ. ಅದು ಗುಣ ಚತುರ್ವಿಧ. ಅದಕ್ಕೆ ಚತುರ್ಗುಣಂ ಅದಾತ್ ಅಮೃತೋಪಮಾನಂ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಂಬ ಭಕ್ಷ್ಯದಿಂದ ಉಪೇತವಾದದ್ದು ಉತ್ಕರ್ಷ ಪ್ರಯೋಜಕ ಪದಾರ್ಥ ಐಟಮ್ನಿಂದ ಕೂಡಿದ್ದು. ಉತ್ಕರ್ಷ ಪ್ರಯೋಜಕ ಐಟಮ್ ಅದೇ ಗುಣ, ಅದರಿಂದ ಕೂಡಿದ್ದು. ನಮಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಂಟಿಟಿ ಮುಖ್ಯ, ಕ್ವಾಂಟಿಟಿ ಯಾವುದು ಮುಖ್ಯ? ಕ್ವಾಲಿಟಿ ಮುಖ್ಯ. ನೀವು ಕ್ವಾಲಿಟಿ ಕ್ವಾಂಟಿಟಿ ಹೇಳಿದ್ರೆ ನಾನು ಕೇಳೋಲ್ಲ, ಕ್ವಾಲಿಟಿಯೂ ಬೇಕು. ನಾಲ್ಕು ಬಟ್ಟು ಜಾಸ್ತಿ ಬೇಡ, ಬೇಡ ಸಿಟ್ಟು ಬಂದುಬಿಡುತ್ತೆ ಹಾಕಿದರೆ, ಎಷ್ಟು ಬೇಕೋ ಅಷ್ಟೇ ಹಾಕಬೇಕು, ಹಠದ ಸುಮ್ಮನೆ ವೇಸ್ಟ್ ಮಾಡಿದ್ರು ಅಂತ ಅರ್ಥ ಆಗಿ. ಅದೇನು ಬೇಡ, ಅವರಿಗೆ ಎಷ್ಟು ಬೇಕೋ ಅಷ್ಟು ತೃಪ್ತ ಏನು ಮುಂದೆ ಬರುತ್ತೆ. ನಾಲ್ಕು ಪಟ್ಟು ಜಾಸ್ತಿ ಮಾಡಿ ಕಳಿಸಿದ್ರು ಅಂತ ಹೇಳುವ ಅತಿ ಭೋಜನ ಅಸ್ವರ್ಗ್ಯ, ಅಸ್ವರ್ಗ್ಯವಾಗಿರ್ತಕ್ಕಂಥ ಭೋಜನ ಆಹಾರ ಹಾಕಿದ್ರು ದೂರ್ವಾಸರಿಗೆ ಅಂತ ಹೇಳಿಬಿಟ್ರೆ ಅದು ಸೊರಸಾಗತ್ತಾರೆ, ತೃಪ್ತಿ ಆಗುವಷ್ಟು ಹಾಕಿದ್ರು ಸಾಕು. ಇಲ್ಲಿ ಅಂತೂ ಅದೇ ಹೇಳಬೇಕು ಚತುರ್ಗುಣ ಅನ್ನೋದಕ್ಕೆ ಅದೇ ಅರ್ಥ. ಹಾಗಾಗಿ ಆವಾಗ ಅದು ನೋಡಿ ಮುಂದೆ ಉಂಟು ನೋಡಿ, ಇಷ್ಟು ಹೇಳಿದ್ದಂತ ಅಮೃತೋಪಮಾನಂ
ಎಲ್ಲ ರಸವತ್ತಾಗಿತ್ತು. ಅಲ್ಲದೆ ಮತ್ತೆ ಇನ್ನೊಂದು ಸ್ವಂಚ ಬರುತ್ತೆ, ಚತುರ್ಗಣ ಅಂದರೆ ಎಲ್ಲ ಸಮಯದಲ್ಲಿ ಷಡ್ರಸ ಅನ್ನ ಅಂತ. ಷಡ್ರಸದ ಬಗ್ಗೆ ಪ್ರಶ್ನೆಯೇ ಬರಲಿಲ್ಲ, ಷಡ್ರಸ ಅಂತಿಲ್ಲ, ಚತುರ್ವಿಧ. ಅವರು ಚತುರ್ವಿಧವಾಗಿದ್ರು ರಸವತ್ತಾಗಿಲ್ಲ ಅಂದರೆ ಏನ್ರಿ, ಐಟಮ್ ಬಹಳ ಇತ್ತು, ಯಾವುದು ರುಚಿಯಾಗಿಲ್ಲ ಅಂದ್ರೆ ಉಪಯೋಗ ಇಲ್ಲ, ಅದು ದೋಷವೇ. ಅದಕ್ಕೆ ಅಮೃತೋಪಮಾನ, ಅಮೃತೋಪಮಾನ ಅಂತೇಳಿ ಅಮೃತ ಸದೃಶವಾದ ಭೋಜನ ರೀ. ರಸವತ್ತಾಗಿತ್ತು ಅಂದರೆ ಷಡ್ರಸದಿಂದ ಕೂಡಿತ್ತು, ಅದೇ ಅಮೃತ. ಷಡ್ರಸ ರೂಪವಾದ ಅಮೃತದಿಂದ ಕೂಡಿತ್ತು ಊಟ, ಫಸ್ಟ್ ಕ್ಲಾಸ್ ಆಗಿತ್ತು. ರಾಮ ಅದನ್ನು ಸೃಷ್ಟಿ ಮಾಡಿ ರಾಮದೇವರು ತಮ್ಮ ಹಸ್ತದಿಂದ ಕೊಟ್ಟರು. ಅದಕ್ಕೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ರಾಮದೇವರು. ಇಲ್ಲಿ ಫಾಸ್ಟ್ ಫುಡ್ಡನ್ನು ಸೃಷ್ಟಿ ಮಾಡಿದ ರಾಮದೇವರಿಗೆ ಅರಣ್ಯದಲ್ಲಿ ಚಿನ್ನದ ಬಾದುಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ತಾಕತ್ತಿಲ್ವೇನೋ. ಅವನು ಇಲ್ಲಿ ಸಾಮರ್ಥ್ಯ ನೋಡಿ, ಅಲ್ಲಿ ತನ್ನದ್ದೇ ಆದ ಪೌರ್ಣಂ ಪಾದಪೀಠ ಸ್ವಂ ಅಂತ ಅದು ಅಲ್ಲಿ ಬಂದಿದೆ. ತನ್ನದೇ ಆದ ಪಾದಪೀಠವನ್ನು ಪಾದಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟರು ಅಂತ ಹೇಳಿದ್ರೆ ಏನು ತೊಂದರೆ, ಅದು ದೊಡ್ಡ ಮಹಿಮೆ ಆಗುತ್ತಲ್ಲ, ಮಹಿಮಾಗಿಲ್ಲೇ ಆಗಿದ್ದಿಲ್ಲ. ಇಲ್ಲಿ ನೋಡಿ ಅಲ್ಲಿ ಅರ್ಥ ಮಾಡೋಣ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ, ಏಕತ್ರ ನಿರ್ಣೀತವಾದ ನ್ಯಾಯದಿಂದ ಅನ್ಯತ್ರಾಪಿ ನ್ಯಾಯ, ಆ ನ್ಯಾಯವನ್ನು ಚಲಾಯಿಸಿ ಶಾಸ್ತ್ರಾರ್ಥವನ್ನು ತೀರ್ಮಾನ ಮಾಡೋದು ಒಂದು ಪರಿ ಇದೆ. ಇಟ್ಕೊಳ್ಳಿ, ದೇವರು ರಾಮದೇವರಿಗೆ ಅದು ಅಸಾಧ್ಯವಾದದ್ದೇನಲ್ಲ. ಅದನ್ನು ಚೆನ್ನಾಗಿ ಊಟ ಮಾಡಿ ಆ ದೂರ್ವಾಸರು ಬಹಳ ಸಂತೋಷಪಟ್ಟರಂತೆ. ಸಂತೋಷಪಟ್ಟು ಏನು ಹೇಳ್ತಾರೆ ಅಂದರೆ, ತೃಪ್ತೋಯೇವು, ಸಂತೋಷಪಟ್ಟು ಹೊರಟುಬಿಟ್ರಂತೆ. ತಿಂದು ತೇಗಿ ತೃಪ್ತಿಯ ತೇಗನ್ನು ಬಿಟ್ಟು ಹೊರಟುಬಿಟ್ರು. ಅಯ್ಯೋ, ಈ ದೂರ್ವಾಸನ ಹತ್ರ ಸಹವಾಸವೇ ಕಷ್ಟ, ಕೂತೋಲೀನಂತಲೇ ಕೋಪ ಶಾಪ ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ, ಸಕಲಾನ್ ಪ್ರತಿ ಕೋಪಯಾನ, ಎಲ್ಲ ಲೋಕದ ಎದುರು ಜನರು ಎದುರು ಅವರು ಕೋಪ ಮಾಡಿಬಿಡ್ತಾರೆ, ಸಿಕ್ಕಾಪಟೆ ಕೋಪ ಮಾಡುವವರು, ಅವ್ರು ನೋಡಿದ್ರೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಅಂಥವರನ್ನು ಚೆನ್ನಾಗಿ ಸಂತೋಷಪಡಿಸಿದ್ರು. ಕೋಪೇನ ಪ್ರಜ್ವಲತಿ, ಕೋಪದಿಂದ ಪ್ರಜ್ವಲಿಸ್ತಾ ಇರ್ತಾರೆ, ಅಂಥವರನ್ನು ಕೂಡ ಸಂತೋಷಪಡಿಸಿದ್ರು ರಾಮದೇವರು ಅಂತ ಹೇಳಿದರೆ, ಭಗವದ್ದತ್ತ ಅನ್ನದಿಂದ ಅನ್ನಾಶನ ಮಾಡಿ ಸಂತೋಷ ಆಗಿದೆ. ಅದನ್ನು ಒಳಗಡೆ ತುಂಬಿಕೊಳ್ಳಿಕ್ಕೆ ಆಗದೇನೆ ಹೊರಗಡೆಯಿಂದಲೂ ಅದನ್ನು ವ್ಯಕ್ತಪಡಿಸ್ತಾ ಇದ್ದರೆ ಮುಖವಿಕಾಸ ದಿನ. ಅದಕ್ಕೆ ಅಭಿನಂದನ ವಚಸ ಅಭಿವ್ಯಾಪ್ಯಂ ಕೋಪಯಾನ ಅಂತ. ಇಲ್ಲಿ ಕೋಪಯಾನ ಅಂದರೆ ವಸ್ತುತ ಕೋಪಯಮಾನ ಅಂತ ಆಗಬೇಕು, ಕೋಪಮಾನ ಅಲ್ಲ, ಕೋಪಯಮಾನ ಕೋಪಯಾನ ಅಲ್ಲ. ಅಕ್ಷರ ಲೋಪ ಮಾಡಿ ಕೋಪಕ್ಕೂ ಲೋಪ ಇದೆ. ಎಷ್ಟು ಫಾಸ್ಟಾಗಿ ಕೋಪ ಮಾಡ್ತಾರೋ ಅಷ್ಟೇ ಫಾಸ್ಟಾಗಿ ಕೋಪ ಲೋಪವೂ ಆಗುತ್ತೆ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರವೇ ಈ ರೀತಿಯಾಗಿ ಇಟ್ಕೊಳ್ಬೇಕು. ಮತ್ತು ಅವರು ಯಾವಾಗಲೂ ಅಷ್ಟೇ ಕೋಪಯಾನ, ಕೋಪ ಮಾಡಿಕೊಂಡೇ ಹೋಗುದು, ಕೋಪದಿಂದ ಎಲ್ಲ ಕಡೆಯಲ್ಲಿ ಓಡಾಡೋದು. ಇವನು ಅವರಿಗೆ ಅಂದರೆ ಅವರಿಗೆ ತೃಪ್ತಿ ಪಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ, ಅಂದರೆ ಕೋಪ ಮಾಡಿಕೊಂಡು ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇರ್ತಾರೆ. ಕೋಪೇನ ಯಾನಮಸ್ಯ, ಎಲ್ಲ ಕಡೆಯಲ್ಲಿ ಜನರ ಹತ್ರ ಬಂದರೆ ಅವ್ರ ಜನರಿಗೆ ಅವ್ರಿಗೆ ಸಂತೋಷ ಪಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಕೋಪೇನ ಯಾನ, ಹಾಗೆ ಕೋಪನೇ ಹೊರಟೋಗೋದು, ಕೋಪದಿಂದ ಹೊರಟೋಗೋದು ಎಲ್ಲರೂ ಇರ್ತೇವೆ ಹೀಗೆ. ಆದರೆ ಇಲ್ಲಿ ಮಾತ್ರ ಕೋಪದಿಂದ ಹೋಗಿಲ್ಲ, ಸಂತೋಷದಿಂದ ಹೊರಟೋಗಿ ತೃಪ್ತರಾಗಿ. ಹೀಗೆ ನನ್ನ ಅಭೀಷ್ಟವನ್ನು ನೆರವೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ ಆ ಋಷಿ ಅವನ ಪ್ರತಿಜ್ಞೆಯನ್ನು ವಿಫಲಗೊಳಿಸಿ ಅವನಿಗೆ ಬೇಕಾದಾಗೆ ಕೊಟ್ಟು ಸಂತೃಪ್ತಿ ಪಡಿಸಿದರು. ಈ ರೀತಿಯಾಗಿ ದೂರ್ವಾಸರಿಗೆ ತೃಪ್ತಿ ಆಗುವಷ್ಟು ಭೋಜನ ಹಾಕಿಸಲಿಕ್ಕೆ ಅವರಿಗೆ ತೃಪ್ತಿ ಪಡುವಂತೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಪರಮಾತ್ಮ ಬಿಟ್ಟರೆ. ಅಲ್ರಿ, ಕುಂತಿ ಮಾಡಿದ್ದಾಳಲ್ರಿ, ಕುಂತಿ ಮಾಡಿದ್ದಾಳೇ ಇಲ್ಲೋ 13 ವರ್ಷದ ತನಕ ಕುಂತಿ ಅವರು ಮಾಂವಾಸಯ ಕುಂತಿ ಭೋಜನ ಹತ್ರ ಬಂದು ಕೇಳ್ಕೊಂಡ್ರಂತೆ. ಏನಪ್ಪ ಕುಂತಿ ಭೋಜ, ಚಾತುರ್ಮಾಸಕ್ಕೆ ಬಂದಿದ್ದೇನೆ, ವ್ಯವಸ್ಥೆ ಮಾಡು. ಮನೆಯಲ್ಲೇ ಹಾಗೆ ಕೂತ್ಕೊಳ್ಳೋದು, ಇಲ್ಲೆಲ್ಲ ಮತ್ತೆ ಬೇರೆ ಹರಿದ್ವಾರದಲ್ಲಿ ಯಾವುದೋ ಧರ್ಮಶಾಲೆ ಕೂತ್ಕೊಳ್ಳೋದಲ್ಲ, ಎತ್ತಿಗಳು ಮನೆಯಲ್ಲೇ ಬಂದು ಕೂತ್ಕೊಳ್ತಾ ಇದ್ದೀವಿ, ವ್ಯವಸ್ಥೆ ಮಾಡಬೇಕು. ಮನೆ ಗೃಹಸ್ಥರು ಗೃಹಸ್ಥರೆಲ್ಲ ಗೊತ್ತುಂಟಾ, ಹಿಂದಿನ ಕಾಲದಲ್ಲಿ ಮನೆಗೆ ಬಂದೇ ಕೂತ್ಕೊಳ್ಳೋದು, ಅವ್ರು ಒಬ್ಬೊಬ್ರು ಬರ್ತಾ ಇರಲಿಲ್ಲ. ಅಲ್ಲಿ ನಾರದರು ದಾಸಿಪುತ್ರರು ಆಗಿರುವಾಗ ಅಲ್ಲಿ ಅವ್ರ ತಾಯಿ ದಾಸಿ ಆಗಿದ್ದು, ಆಗ ಎಷ್ಟು ಮಂದಿ ಬಂದಿದ್ರು, ಗ್ಯಾಂಗ್ ಗ್ಯಾಂಗ್ ಸ್ವಾಮಿಗಳು ಬಂದಿದ್ರು. ಇಲ್ಲಿ ಒಬ್ಬರೇ ಒದ್ದಾಡಬೇಕಾಗತ್ತೆ, ಸನ್ಯಾಸಿಗಳ ಗ್ಯಾಂಗೇ ಬರ್ತಾ ಇತ್ತು ಗೊತ್ತುಂಟಾ. ಹಾಂ, ಅಲ್ಲೇ ಅವರಿಗೆ ಹೇಳೋದೆ ಸೀದಾ ಬರೋದೆ, ಎಲ್ಲ ವ್ಯವಸ್ಥೆ ಆಗಬೇಕಂದ್ರೆ ಮಾಡಬೇಕಿತ್ತು. ಅಲ್ಲಿ ಮತ್ತೆ ಚಾತುರ್ಮಾಸ ಕೂತ್ಕೊಳ್ಳುವಾಗ ನೀವೆಲ್ಲ ನಮಗೆ ಮೃತ್ತಿಕಾ ಕೊಟ್ಟು ಹೇಳಬೇಕು, ಗೃಹಂತೂ ಮೃತ್ತಿಕಾ ಮಾರ್ಯಾಹ, ನಿಮ್ಮ ದರ್ಶನ ಸ್ಪರ್ಶನಾದಿಗಳಿಂದ ನಾವು ಕೃತಾರ್ಥರಾಗ್ತೇವೆ, ಗೃಹಂತೂ ಮೃತ್ತಿಕಾ ತಗೊಳ್ಳಿ ಅಂತ ನೀವು ಕೊಟ್ಟು ಕೂಡಿಸ್ಬೇಕು. ನಾವೀಗ ಶಿಷ್ಯರ ಕೈಯಿಂದ ಅದನ್ನು ಹೇಳಿಸಿ ಕೂಡ್ತೇವೆ, ಅದು ಬೇರೆ ಎಲ್ಲ ಆ್ಯಕ್ಟಿಂಗ್ ಆಗ್ತಾ ಇದೆ ಚಾತುರ್ಮಾಸ ನಾಟಕ. ನೀವು ಮಾಡಬೇಕಾದ ಕೆಲಸ ಅದು ಗೊತ್ತುಂಟಾ, ಬರೋ ವರ್ಷ ನೀವು ಬನ್ನಿ ಹೇಳಲಿಕ್ಕೆ.
ಹೇಳಲಿಕ್ಕೆ ಬಂದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂತ್ಕೊಂಡಾಗ ನೋಡೋಣ ಏನು ಮಾಡ್ತಾನೆ. ಕುಂತಿ ಈತಸ್ಯ, ಕುಂತಿ ಮಾಡಿದ್ದಾಳಲ್ಲ 13 ವರ್ಷದ ತನಕ ಸೇವೆ ಮಾಡಿದ್ದಂತೆ. ಅವರು ಚಾತುರ್ಮಾಸ್ಯ, ಒಂದು ಚಾತುರ್ಮಾಸ್ಯಕ್ಕೆ ಬಂದವರು 13 ಚಾತುರ್ಮಾಸ್ಯ ಮಾಡಿಬಿಟ್ರು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಇತ್ತು ಅಂತ. ಅವ್ರು 13 ವರ್ಷದ ತನಕ ಸೇವೆ ಮಾಡಿದ್ದಾಳೆ. ಮಾಮವಾಸ್ಯ ಅಂದರೆ ಚಾತುರ್ಮಾಸ್ಯ ಕೂಡಿಸು ಅಂತ. ಅವಳು ಕೂಡಿಸ್ಬೇಕಾದ್ರೆ ಸೇವೆ ಮಾಡೋರು ಬೇಕಲ್ಲ. ಕುಂತಿಯನ್ನೇ ಬಿಟ್ಲಂತ, ನನ್ನ ಮಗಳು ಸ್ವಲ್ಪ ನೀವು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನೀವು. ಅವಳು ತಮ್ಮ ಶಕ್ತಿಯನುಸಾರವಾಗಿ ಮಾಡ್ತಾಳೆ, ಆದರೆ ನೀವು ಅದನ್ನು ಕ್ಷಮಿಸ್ಬೇಕು. ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಕ್ಷಮಿಸ್ಬೇಕು, ಶಾಪ ಮಾತ್ರ ಕೊಡಬಾರ್ದು. ಅವ್ರು ಏನು ಸೇವೆ ಮಾಡ್ತಾಳೆ ಪಾಪ, ತನ್ನ ಶಕ್ತಿಗೆ ಇದ್ದಂತೂ ಸೇವೆ ಮಾಡ್ತಾಳೆ, ಅದನ್ನು ನೀವು ಸ್ವೀಕಾರ ಮಾಡಬೇಕು ಅಡ್ಜಸ್ಟ್ ಮಾಡಿಕೊಂಡು. ಆದರೆ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದಾಗ ಅವಳಿಗೆ ಇದು ಮಾಡಬಾರ್ದು, ಹಾಗಿದ್ರೆ ನೀವು ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಅವರು ವರವನ್ನು ಬೇಡಿ ಅದೇ ಹೇಳ್ತಾರೆ, ತಮಾಹ ರಾಜ ಯದಿ ಕನ್ಯಕಾಯ ಕ್ಷಮಿಷ್ಯತೆ ಶಕ್ತಿತ ಕರ್ಮಕರ್ತ್ರ್ಯಾಹ ಸುಖಂ ವಸೇತ್ಯೋಮಿತಿ ತೇನ ಚೋಕ್ತಃ. ಅಲ್ಲಪ್ಪ, ನನ್ನ ಕನ್ಯೆ ಮಾಡ್ತಕ್ಕಂತಹ ಸೇವೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ಬೋದು, ಶಕ್ತಿಯಿಂದ ಅವಳು ಸೇವೆ ಮಾಡ್ತಾಳೆ. ಒಂದೊಂದು ಸರ್ತಿ ನೀವು ಹೊಂದ್ಕೊಂಡ ರೀತಿಯಲ್ಲಿ ಅವಳಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಅವಳು ಹೆಚ್ಚು ಕಡಿಮೆ ಆಡಿದಾಗ ನೀವು ಕೋಪಗೊಂಡು ಶಾಪ ಕೊಡಬಾರ್ದು, ಅದನ್ನು ಸರಿಸ್ಕೊಂಡು ಕೂತ್ಕೊಳ್ಬೇಕಂತಾದರೆ ನೀವು ಕೂತ್ಕೊಳ್ಳಿಕ್ಕೆ ಯಥೇಷ್ಟ ಕೂತ್ಕೊಳ್ಳಿ, ಏನು ತೊಂದರೆ, ಯಥೇಷ್ಟ ಆಗಬೇಕು ನೀವು ತೊಂದರೆ ಇಲ್ಲ. ಓ ಆಯ್ತು ಅಂದು ಒಪ್ಕೊಂಡ್ರೆ, ಹಾಗರೆ ನಿನ್ನ ಮಗಳು ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಸಹಿಸ್ತೇನೆ ಅಂತ ವರ ಮಾತು ತಗೊಂಡ ನಂತರವೇ ಅವಳು ಸೇವೆಗೆ ಬಿಟ್ಟದ್ದು ಅಂದರೆ ಅವಳಿಗೆ ನಿರ್ಭೀಡ ಆಯ್ತು. ಇವಾಗ ಹೆಚ್ಚು ಕಡಿಮೆ ಆದರೂ ನಿಮ್ಮನ್ನು ನಾನು ಕೋಪ ಕೊಡೋಲ್ಲ, ನಮಗೆ ಶಾಪ ಕೊಡೋಲ್ಲ, ಅದು ಗ್ಯಾರಂಟಿ ಆಯ್ತಲ್ಲ, ಧೈರ್ಯದಿಂದ ಸೇವೆ ಮಾಡಿದ್ರು 13 ವರ್ಷ. ಈ ಕೇಸ್ ಡೇಂಜರ್ ಕೇಸ್ ಅಲ್ಲ ಅಂತ, ಈ ಪಾರ್ಟಿ ಡೇಂಜರ್ ಅಲ್ಲ ಅಂತ ಗೊತ್ತಾಯ್ತು, ತಗೊಳ್ಬೋದು ಈ ಸೇವೆಯನ್ನು. ಯಾಕೆ ನಿರ್ಭೀಡೆಯಿಂದ ಮಾಡಿಬಿಟ್ಟು, ಅದು ದೊಡ್ಡದಲ್ಲ, ವರವಲಿಂದ ಆ ರೀತಿಯಾಗಿ ಸೇವೆ ಮಾಡಿದ್ದು. ಆದರೆ ಕುಂತೀತ ತಸ್ಸೇ ಮನೆಯ ವರತೋದಯತ್ತು, ಆದರೆ ರಾಮದೇವರು ಮಾತ್ರ ಅಲ್ಲಿ ವರಬಲದಿಂದ ಸೇವೆ ಮಾಡಿ ಗೆದ್ದದ್ದೇ ವಿನಃ, ಅವನ್ನು ಸಂತೋಷಪಡಿಸಿದ್ದೇ ವಿನಃ ಸ್ವಂತ ಶಕ್ತಿಯಿಂದಲ್ಲ, ರಾಮದೇವರು ಮಾತ್ರ ಸ್ವಂತ ಶಕ್ತಿಯಿಂದ. ಹಾಗೆ ಅದೇ ರೀತಿಯಾಗಿ ಕೃಷ್ಣ ತನುವ, ಈ ರಾಮನೇ ಕೃಷ್ಣ ರೂಪದಿಂದಲೂ ಕೂಡ ತನ್ನ ಬಲದಿಂದಲೇ, ತನ್ನ ಶಕ್ತಿಯ ಬಲದಿಂದಲೇ ಅವರನ್ನು ಗೆದ್ದಿದ್ದಾರೆ. ಅಂದರೆ ಅವರಿಗೆ ಬೇಕಾದದ್ದನ್ನು ಊಟ ಮಾಡಿಸಿ ಅವರ ಮನಸ್ಸನ್ನು ವಶ ಮಾಡಿಕೊಂಡಿದ್ದಾರೆ, ಅವರನ್ನು ವಶ ಮಾಡಿಕೊಂಡಿದ್ದಾರೆ. ಅದು ಯಾವ ಸಂದರ್ಭ? ರಾಮದೇವರ ಫಾಸ್ಟ್ ಫುಡ್ ಕೊಟ್ಟು ಸಂತೋಷ ಪಡಿಸಿದರೆ, ಈ ರಾಮನೇ ಕೃಷ್ಣನಾಗಿ ಬಂದಾಗ ಒಂದು ಪ್ರಸಂಗ ಬಂತು. ಅದೇನು ಗೊತ್ತುಂಟ ಕೇಳಿ, ನಿಮ್ಗೆ ಗೊತ್ತುಂಟ, ಏನು ಗೊತ್ತುಂಟ, ಹರಿವಂಶದಲ್ಲಿದೆ ಈ ಸಾಲ್ವ ಪುತ್ರರು, ಹಂಸ ಡಿಬಿಕರು. ಸಾಲ್ವ ಅಂದರೆ 2 ಸಾಲ್ವರಿದ್ದಾರೆ, ಒಬ್ಬ ಸಾಲ್ವ ಎಂಬ ವಿಮಾನ ಉಳ್ಳವನು ಫ್ಲೈಟ್, ಅವನಿಗೆ ಸಾಲ್ವ ಸೌಭ ಎಂಬ ವಿಮಾನ ಇದೆ. ಅವನಪ್ಪ ಒಬ್ಬ ಸಾಲ್ವ ಇದ್ದಾನೆ, ಆ ಅವನಪ್ಪ ಸಾಲ್ವನೇ ಇವನಿಂದ ಸೋತದ್ದು. ಯಾರಿಂದ ಸೋತದ್ದು? ಭೀಷ್ಮಾಚಾರ್ಯಿಂದ. ಅರ್ಥ ಆಯ್ತಾ? ಆ ಸಾಲ್ವ ಅಂಥ ಸಾಲ್ವ ಇದ್ದಾನಲ್ಲ, ಅವನ ಮಕ್ಕಳು, ಸೌಭನ ತಂದೆ ಸಾಲ್ವ, ಅವನ ತಂದೆ ಆ ಸಾಲ್ವನ ಮಕ್ಕಳು ಹಂಸ ಡಿಬಿಕರು. ಅವರು ಮಧುಕೈಟಬರೇ ಹಂಸ ಡಿಬಿಕರಾಗಿ ಹುಟ್ಟಿದ್ದು. ಅವರು